gorrina. ಹಾಯ್ ಗಾಯ್ಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ಸ್ ಅವನ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ಸಾಗರ್ ಇತ್ಸಲ್ಗೌಡ. ಗಾಯ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನೀವು ಡೆಮೋಲಿ ನೋಡಿದಿರಲ್ಲ ಬಾಸ್ ಅಟಿಟ್ಯೂಡ್ 3D ಸ್ಟ್ರೇಡರ್ಸ್ ವಿಡಿಯೋನ, ನೀವು ಕೂಡ ನಿಮ್ಮ ಒಂದು ಅಲಿಟ್ ಮೋಷನ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿರೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ತುಂಬಾ ಸಿಂಪಲ್ ಆಗಿ ಈ ರೀತಿ ಒಂದು 3D ವಿಡಿಯೋನ ನೀವು ಎಡಿಟ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಬೀಟ್ ಮಾರ್ಕ್ ಶೇಖ ಫಿಟ್ ಎರಡರನ್ನ ಕೂಡ ಲಿಂಕ್ ಕೊಡಿರ್ತೀನಿ. ಫಸ್ಟು ಬೀಟ್ ಮಾರ್ಕ್ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಬೀಟ್ ಮಾರ್ಕ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಡೈರೆಕ್ಟಾಗಿ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಲಿಂಕ್ ವೆರಿಫೈ ಆಗುತ್ತೆ, ನೆಕ್ಸ್ಟಲ್ಲಿ ಇಂಪೋರ್ಟ್ ಅಂತ ಕೇಳುತ್ತೆ. ಇಂಪೋರ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಪ್ರೊಜೆಕ್ಟು ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟಲ್ಲಿ ಆಟೋ ಓಪನ್ ಆಗುತ್ತೆ. ಅಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ, ನೆಕ್ಸ್ಟಲ್ಲಿ ಕ್ಯಾಪ್ಚರ್ ಸಿಂಬಲ್ ಇರುತ್ತಲ್ಲ ಅಲ್ಲಿ ಟ್ಯಾಪ್ ಮಾಡಿಕೊಂಡು ಇಲ್ಲಿ ವಿಡಿಯೋ ಐಡ್ ಆಗಿರುತ್ತೆ, ಇದನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಕ್ಯಾಮ್ರಾನ ನೀವು ಓಪನ್ ಮಾಡಿದ್ರಿ ಅಂತಂದರೆ ಎಲ್ಲವೂ ಕೂಡ ಏನಾಗುತ್ತೆ ಅಂದರೆ ನಿಮಗೆ 3D ಶೋ ಆಗುತ್ತೆ. ಅದನ್ನು ಓಪನ್ ಮಾಡಿದ್ರೆ ನೀವು ವಿಡಿಯೋನ ಪ್ಲೇ ಮಾಡಿದ್ರೆ ಯಾವುದು ಕೂಡ 3D ಶೋ ಆಗೋದಿಲ್ಲ. ಫಸ್ಟು ನೀವೇನು ಮಾಡಬೇಕಾಗತ್ತೆ, ಇಲ್ಲಿಗೆ ಆ್ಯಡ್ ಮಾಡ್ಕೊಬೇಕು ಅಂದರೆ ಫೋಟೋಸ್ಗಳನ್ನ ಡೈರೆಕ್ಟ್ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಎಲ್ಲೆಲ್ಲಿ ಎಮೋಜಿ ಕಾಣಿಸ್ತಿದೆಯೋ ನಿಮಗೆ ಅಲ್ಲಿ ನಿಮ್ಮ ಒಂದು PNG ಆ್ಯಡ್ ಮಾಡಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಿರ್ತೀರಲ್ವ, ಆ ಒಂದು PNG ನೀವಿನ್ನೂ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಿಲ್ಲ ಅಂದರೆ ಎರೇಸ್ ಯಾವ ರೀತಿ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗತ್ತೆ. ಪಿಕ್ಸಲ್ಟ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಕೂಡ ಸಿಗುತ್ತೆ, ಫ್ರೀ ಇರೋದನ್ನ ನಿಮಗೆ ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ನೇಮ್ ಬಂದು ಎನ್ಎಸ್ ಕ್ರಿಯೇಷನ್ 7 ಅಂತ ಸರ್ಚ್ ಮೋಡ್ ಜಾಯ್ನ್ ಆದರೆ ಪಿನ್ನೋಡ್ ಮೆಸ್ದಲ್ಲಿ ಒಂದು ಪಿಕ್ಸಲ್ಟ್ ಅಪ್ಲಿಕೇಶನ್ ಲಿಂಕ್ ಇರುತ್ತೆ ಫ್ರೀ ಅನ್ನೋದು, ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೆಕ್ಸ್ಟು ನಿಮಗೆ ಇಲ್ಲಿ ಎಡಿಟಿವ್ ಫೋಟೋ ಅಂತ ಇರುತ್ತೆ, ಎಡಿಟಿವ್ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಡಿಟಿವ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಅಲ್ಲಿ ಯಾವ ಫೋಟೋಸ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಫೋಟೋಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಬೇಕಾಗತ್ತೆ, ಇಂಟರ್ನೆಟ್ ಆನ್ ಅಲ್ಲಿ ಇರಬೇಕಾಗತ್ತೆ, ಇಲ್ಲಿ ರಿಮೂವ್ ಬಿಜಿ ಅಂತ ಇರುತ್ತಲ್ಲ, ರಿಮೂವ್ ಬಿಜಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ಏನಾಗುತ್ತೆ ಅಂದರೆ ಎರೇಸ್ ಆಗುತ್ತೆ. ಎರೇಸ್ ಆಗಿದ ನಂತರ ಟಾಪಲ್ಲಿ ನಿಮಗೆ ಡೌನ್ಲೋಡ್ ಸಿಂಬಲ್ ಇರುತ್ತೆ, ಡೌನ್ಲೋಡ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕರೆಕ್ಟ್ಲಿ ಎರೇಸ್ ಆಗಿಲ್ಲ ಅಂದರೆ ಎರೇಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟಲ್ಲಿ ಎರೇಸ್ ಅಂತ ಇರುತ್ತಲ್ಲ ಇಲ್ಲಿ ಟ್ಯಾಪ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಎರೇಸ್ ಮಾಡ್ಕೊಬೇಕಾಗತ್ತೆ. ನಂತರ ರೈಟ್ ಸೈಡ್ ಟಿಕ್ ಮಾರ್ಕ್ ಇರುತ್ತೆ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಟಾಪಲ್ಲಿ ನಿಮಗೆ ಡೌನ್ಲೋಡ್ ಸಿಂಬಲ್ ಇರುತ್ತೆ, ಡೌನ್ಲೋಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ JPEG PNG PDF ಅಂತ ಇರುತ್ತೆ, PNG ಅಂತ ಇರುತ್ತಲ್ಲ PNG ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅವಾಗ ಏನಾಗುತ್ತೆ HD ಕ್ವಾಲಿಟಿನಲ್ಲಿ ಈ ಒಂದು PNG ಪಿಕ್ಸಲ್ ಅನ್ನೋ ಒಂದು ಫೋಲ್ಡರ್ಗೆ ಹೋಗಿಸ್ ಆಗುತ್ತೆ. ಇದೇ ರೀತಿ 16 ಪಿಕ್ಚರ್ಸ್ಗಳನ್ನ 6 ಪಿಕ್ಚರ್ಸ್ಗಳನ್ನ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡ್ಕೊಳ್ಳಿ ಇದೇ ರೀತಿ. ನಂತರ ನಾವು ಎಡಿಟ್ ಮಾಡ್ತಿರೋಂಥ ಬೀಟ್ ಮೋಡ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಂಡು ಕ್ಯಾಪ್ಚರ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿ ಕ್ಯಾಮ್ರಾನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಫಸ್ಟಲ್ಲಿ ನಿಮಗೆ ಈಗಲ್ ಅಲ್ಲ ಈಗಲ್ PNG ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ, ಜಸ್ಟ್ ಇಲ್ಲಿ ಎಮೋಜಿ PNGs ಇರುತ್ತೆ ನೋಡಿ, ಎಮೋಜಿ PNGs ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ನಿಮಗೆ ಲೆಫ್ಟ್ ಸೈಡಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಇರುತ್ತೆ, ಕಲರ್ ಆ್ಯಂಡ್ ಫಿಲ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಸ್ಟಾರ್ ಐಕಾನ್ ಇರುತ್ತಲ್ಲ, ಸ್ಟಾರ್ ಐಕಾನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ ಐಕಾನ್ ಮೇಲೆ ಟ್ಯಾಪ್ ಮಾಡ್ಕೊಂಡ ನಂತರ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಿರ್ತಿರಲ್ವ ಆ ಒಂದು PNGನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ಒಂದು PNG ಕಂಪ್ರೆಸ್ ಆಗಿದೆ ಅಂದರೆ ಇಲ್ಲಿ ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿ ಅದೇನಾಗುತ್ತೆ ಅಂದರೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ನೆಕ್ಸ್ಟು ನೀವೇನು ಮಾಡಬೇಕಾಗತ್ತೆ ಅಂದರೆ ಪ್ಲೇ ಮಾಡ್ಕೊಂಡು ಮೂವ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಎಮೋಜಿ ಯಾವ್ದು ಬರುತ್ತೆ ಅಂತ ನೋಡ್ಕೊಬೇಕಾಗತ್ತೆ. ರೋಸ್ ಎಮೋಜಿ ಬಂದಿದೆ ಇಲ್ಲಿ, ನೀವೇನು ಮಾಡಬೇಕಾಗತ್ತೆ ಅಂದರೆ ರೋಸ್ ಎಮೋಜಿ ಎಲ್ಲಿದೆ ಅಂತ ಸ್ವೈಪ್ ಅಪ್ ಮಾಡಿ ಅಥವಾ ಸ್ವೈಪ್ ಡೌನ್ ಮಾಡಿ ನೋಡ್ಕೊಬೇಕಾಗತ್ತೆ. ಇಲ್ಲಿ ಬಾಟಮಲ್ಲಿರುತ್ತೆ ಆ ಒಂದು ರೋಸ್ ಎಮೋಜಿ ಮೇಲೆ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಇರುತ್ತಲ್ಲ ಅಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಈ ಒಂದು PNG ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ಗ್ಯಾಲರಿ ಓಪನ್ ಆಗುತ್ತೆ. ಬೇರೆ ಒಂದು PNGನ ನೀವೇನು ಮಾಡಬೇಕಾಗತ್ತೆ ಅಂದರೆ ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ಒಂದು PNGನ ಸೆಲೆಕ್ಟ್ ಮಾಡ್ಕೊಂಡು ನಂಬರ್ ಸೈಜ್ ಜಾಸ್ತಿ ಇದೆ, ಸೊ ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ, ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ, ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಳ್ಳಿ, ಸ್ವಲ್ಪ ಸೈಜ್ನ ನೀವು ಡಿಕ್ರೀಸ್ ಮಾಡ್ಕೊಳ್ಳಿ. ಅಪ್ ಮಾಡ್ತೀನಿ ಅಂದರೆ ಈ ರೀತಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ ಮಾಡ್ಕೊಬೋದು. ಕರೆಕ್ಟಾಗಿ ನೀವು ಇದು ಇಲ್ಲ PNG ಕಂಪ್ರೆಸ್ ಆಗಿದೆ ಅಂದರೆ ಎಡಿಟ್ ಶೇಪ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. X-axis ಮತ್ತು Y-axis ಇರುತ್ತಲ್ಲ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡಿದ್ರೆ ಜಾಸ್ತಿ ಕಂಪ್ರೆಸ್ ಆಗಿತ್ತು, ಅದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ರಿಮೂವ್ ಮಾಡಿದ್ದೀನಿ. ಐಡ್ ಮಾಡಬೇಕು ಅಂತಂದರೆ ಈ ರೀತಿ Y ಮೇಲೆ ಟ್ಯಾಪ್ ಮಾಡ್ಕೊಂಡು ರೈಟ್ಸ್ ಆ್ಯಂಡ್ ಲೆಫ್ಟ್ಸ್ಗೆ ಸ್ವೈಪ್ ಮಾಡಿದ್ರೆ ಐಡ್ ಆಗುತ್ತೆ. ಇಲ್ಲಿ ನೀವು ನೋಡಿ ಪರ್ಫೆಕ್ಟ್ಲಿ ಏನಾಗಿರುತ್ತೆ ಅಂದರೆ ಈ ಒಂದು PNG ನಮಗೆ ಇಲ್ಲಿ ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ಮೂವ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಎಮೋಜಿ ಯಾವ್ದು ಬರುತ್ತೆ ಅಂತ ನೋಡ್ಕೊಬೇಕಾಗತ್ತೆ.
ಕೈಯಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಎಮೋಜಿ ಬಂದಿರುತ್ತೆ. ಈ ಒಂದು ಎಮೋಜಿ ಎಲ್ಲಿದೆ ಅಂತ ನೋಡ್ಕೊಬೇಕಾದ್ರೆ ಸ್ವೈಪ್ ಅಪ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿಕೊಂಡು ಒಂದು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ಈ ಒಂದು ಎಮೋಜಿಸ್ ಈ ಒಂದು ಪಿಕ್ಚರ್ ಸೈಜ್ ಜಾಸ್ತಿ ಇದೆ ಅಂದರೆ ಇಲ್ಲಿ ಮೂವ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ಗೆ ಸ್ವೈಪ್ ಮಾಡಿ ಪಿಕ್ಚರ್ ಸೈಜ್ನ ಕಡಿಮೆ ಮಾಡ್ಕೊಳ್ಳಿ. ನಂತರ ಕಂಪ್ರೆಸ್ ಆಗಿದ್ದರೆ ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನೀವೇನು ಮಾಡಬೇಕಾಗತ್ತೆ ಎಕ್ಸ್ನ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ಗೆ ಸ್ವೈಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ಕಂಪ್ರೆಸ್ ಆಗಿರುವಂಥದ್ದು ರಿಮೂವ್ ಆಗುತ್ತೆ. ನಂತರ ಹೈಟ್ ಮಾಡಬೇಕು ಅಂದರೆ ವೈ ಮೇಲೆ ಟ್ಯಾಪ್ ಮಾಡಿಕೊಂಡು ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಹೆಂಗೆ ಬೇಕಾದರೂ ನೀವು ಹಂಗೆ ಏನು ಮಾಡ್ಬೋದು ಅಂತ ಅಂದರೆ ಈ ಪಿ ಎನ್ ಜಿಸ್ಗಳನ್ನ ಎಡಿಟ್ ಮಾಡ್ಕೊಬೋದು. ಜಸ್ಟ್ ಆ್ಯಡ್ ಮಾಡಿಬಿಟ್ಟು ನಿಮಗೆ ಶೇಪ್ಸ್ಗಳಲ್ಲೇ ನಿಮಗೆ ಇರೋದ್ರಿಂದ ತುಂಬಾ ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಎಮೋಜಿ ಇದೆ. ಸೊ ನೆಕ್ಸ್ಟ್ ಎಮೋಜಿ ಮೇಲೆ ನಾನು ಮಾಡ್ಕೊತಾ ಇದ್ದೀನಿ ಅಂದರೆ ಯಾವುದು ಎಮೋಜಿ ಅಂತ ನೋಡ್ಕೊಂಡಿದ್ದೀನಿ. ಆ ಎಮೋಜಿ ಮೇಲೆ ಟ್ಯಾಪ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಂತರ ಈ ಒಂದು ಪಿ ಎನ್ ಜಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಕಂಪ್ರೆಸ್ ಮಾಡಬೇಕು. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿಗೆ ಮೂವ್ ಮಾಡ್ಕೊಂಡಿದ್ದೀನಿ. ನಂತರ ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಸ್ವೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತೀವಿ ಇವಾಗ ಏನಾಗುತ್ತೆ ಅಂದರೆ ಕಂಪ್ರೆಸ್ ಆಗ್ತಾ ಇರುತ್ತೆ. ಕರೆಕ್ಟ್ಲಿ ಇದೆ ಅಂತಂದರೆ ಓಕೆ, ಇದೇ ರೀತಿ ಬಿಡಿ. ಕರೆಕ್ಟ್ಲಿ ಇಲ್ಲ ಅಂತಂದರೆ ಈ ರೀತಿ ಚೇಂಜಸ್ ಮಾಡ್ಕೊಳ್ಳಿ. ನಂತರ ವೈ ಮೇಲೆ ಟ್ಯಾಪ್ ಮಾಡ್ಕೊಂಡು ಹೈಟ್ ಮಾಡ್ತೀನಿ ಅಂದರೆ ವೈನ ಯೂಸ್ ಮಾಡ್ಕೊಂಡು ಹೈಟ್ ಮಾಡ್ಕೊಬೋದು. ನೆಕ್ಸ್ಟು ನೀವು ಕಂಪ್ಲೀಟ್ ಎಂಡ್ವರೆಗೂ ಕೂಡ ಎಷ್ಟು ಪಿ ಎನ್ ಜಿಸ್ಗಳನ್ನ ಆ್ಯಡ್ ಮಾಡ್ತಿರೋ ಐ ಥಿಂಕ್ ಒಂದು 6 ಪಿ ಎನ್ ಜಿಸ್ಗಳಿರುತ್ತೆ ಇಲ್ಲಿ. 6 ಪಿ ಎನ್ ಜಿಸ್ಗಳನ್ನು ಕೂಡ ನಾನು ಸ್ಟಾರ್ಟಿಂಗ್ ಯಾವ ರೀತಿ ನೀವು ನಿಮಗೆ ತಿಳಿಸ್ಕೊಟ್ನೋ ಅದೇ ರೀತಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಎಲ್ಲದಕ್ಕೂ ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇದು ಫೈನಲ್ ಪಿ ಎನ್ ಜಿ ಆಗಿರುತ್ತೆ. ಫೈನಲ್ ಪಿ ಎನ್ ಜಿನೂ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕರೆಕ್ಟ್ಲಿ ಎಡಿಟ್ ಮಾಡ್ಕೊತಾ ಇದ್ದೀನಿ ಈ ಒಂದು ಶೇಪನ್ನು. ಈ ಶೇಪ್ ಕೂಡ ಕರೆಕ್ಟ್ಲಿ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬ್ಯಾಕಿಗೆ ಬರ್ತಾ ಇದ್ದೀನಿ. ಬ್ಯಾಕಿಗೆ ಬಂದಿದ ನಂತರ ಇಲ್ಲಿ ನಿಮಗೆ ಲಿರಿಕ್ಸ್ ಇರುತ್ತೆ. ನೆಕ್ಸ್ಟು ಆ ಲಿರಿಕ್ಸ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಬ್ಯಾಕಿಗೆ ಬರಬೇಕಾಗತ್ತೆ. ನೀವು ಬ್ಯಾಕಿಗೆ ಬಂದಿದ ನಂತರ ಬೀಟ್ ಮಾರ್ಕ್ ಕೆಳಗಡೆ ನಿಮಗೆ ಈ ಒಂದು ಶೇಕ್ ಎಫೆಕ್ಟ್ ಇರುತ್ತೆ. ಶೇಕ್ ಎಫೆಕ್ಟಲ್ಲೇ ನಿಮಗೆ ಎಲ್ಲವೂ ಕೂಡ ಲಿರಿಕ್ಸ್ ಇರುತ್ತೆ. ನೀವೇನು ಮಾಡಬೇಕಾಗತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗತ್ತೆ. ನಂತರ ಆ ಒಂದು ಶೇಕ್ ಎಫೆಕ್ಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ್ರಿ ಅಂದರೆ ರಡೈರೆಕ್ಟಾಗಿ ನಿಮ್ಮ ಒಂದು ಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಇಂಪೋರ್ಟ್ ಅಂತ ಕೇಳುತ್ತೆ. ಇಂಪೋರ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಪ್ರೊಜೆಕ್ಟ್ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ನಿಮಗೆ ಆಟೋ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ನೆಕ್ಸ್ಟ್ ನೀವು ಪ್ಲೇ ಮಾಡಿದ್ರಿ ಅಂದರೆ ಲಿರಿಕ್ಸ್ ಶೋ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಶೋ ಆಗುತ್ತೆ, ಹೋಗ್ತಾ ಹೋಗ್ತಾ ಕಾಣಿಸೋದೇ ಇಲ್ಲ. ಇಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಏನು ಚೇಂಜಸ್ ಮಾಡಿಬಿಡಿ. ಇಲ್ಲಿರೋದನ್ನು ಎಲ್ಲ ಲೇಯರ್ನು ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ ಯಾವುದಾದ್ರೂ ಒಂದು ಲೇಯರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಮತ್ತು ಒಂದು ಪ್ಲಸ್ ಮಾರ್ಕ್ ಇರುತ್ತಲ್ಲ ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಲೇಯರ್ ಅಂತ ಇರುತ್ತೆ. ಸೆಲೆಕ್ಟ್ ಆಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಕಾಪಿ 13 ಲೇಯರ್ ಅಂತ ಇರುತ್ತಲ್ಲ, ಕಾಪಿ 13 ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಾಪಿ 13 ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಯಾಕಿಗೆ ಬರಬೇಕಾಗತ್ತೆ. ಎಡಿಟ್ ಮಾಡ್ತಾ ಇರುವಂಥ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡು ಅಂದರೆ ಕ್ಯಾಪ್ಚರ್ ಸಿಂಬಲ್ ಇರುತ್ತಲ್ಲ ಇಲ್ಲಿ ಟ್ಯಾಪ್ ಮಾಡಿಕೊಂಡು ಈ ಒಂದು ಕ್ಯಾಮ್ರಾ ಐಡ್ ಆಗಿರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಂತೆ ಸ್ಟಾರ್ಟಿಂಗಲ್ಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ 13 ಲೇಯರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಪರ್ಫೆಕ್ಟಾಗಿ ಏನಾಗುತ್ತೆ ಅಂದರೆ ಆ ಒಂದು ಲಿರಿಕ್ಸ್ಗೆ ತಕ್ಕಂತೆ ಈ ಒಂದು ಟೆಕ್ಸ್ಟ್ ಪಿ ಎನ್ ಜಿ ಆನಿಮೇಟ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ನಿಮ್ಮ ಒಂದು ಫೋಟೋ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎಲ್ಲವೂ ಕೂಡ ಏನಾಗುತ್ತೆ ಅಂದರೆ ಲಿರಿಕ್ಸ್ ಶೋ ಆಗುತ್ತೆ. ನೆಕ್ಸ್ಟ್ ನೀವು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಒಂದ್ಸರಿ ವಿಡೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಒಂದು ಬಾಯ್ಸ್ ಅಟಿಟ್ಯೂಡ್ ಸ್ಟೇಟಸ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ಬಿಡ್ತೇನೆ ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್, ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.